ಇವಾಗ ಟೈಮ್ ಎಷ್ಟಾಯ್ತಪ್ಪ, 9:15 ಆಗಿದೆ. ಬನ್ನಿ, ನಾ ಇದು ಇರ್ಕೊಂಡ್ರೆ ಅಡಿಗೆ ಆಗಿದ್ದೇನೆ ಇವಾಗ. ಅಮ್ಮ ಬಂದು ಹಿಂಗೆ ಕುದಿಸಿ ಐವಲ್ಲಿ ಎಂತ ಮಾತಾಡ್ದಪ್ಪ ಯಾರ ಹತ್ರ ಅಂತ. ಇದು ನೋಡಿ, ಪರಾಕೆ ಇರ್ಕೊಂಡು ರೆಡಿ ಆಗಿದ್ದೇನೆ ಗುಡಿಸ್ಲಿಗೆ. ಆಯ್ತಾ, ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ಡೇ ಹೀಗೆ ಇತ್ತು ಅಂತ ನೀವೇ ನೋಡಿ ನಂದು. ಆಯ್ತಾ, ನನ್ನ ಅಕ್ಕ ನಾವು ಹೊಸ ಶಾಪ್ ಓಪನಿಂಗ್ ಆಗಿದೆ ನೋಡಿ, ಶಸ್ತಿ ಲೇಡೀಸ್ ಟೈಲರ್ ಮತ್ತು ಅದೆಂತ ರೆಡಿಮೇಡ್ಸ್ ಅಂತ. ನಾನು ಮತ್ತೆ ಹೋಗಿ ತೋರಿಸ್ತೇನೆ, ಓಪನ್ ಆಗಿದೆಯಲ್ಲ. ಇವಾಗ ನನ್ನ ಅಕ್ಕ ಕಿರಿಕಿರಿ ಮಾಡ್ತಿದ್ದಾಳೆ ಎಂತ ಗೊತ್ತಾ, ಇವಾಗ ನಾನು ಅಲ್ಲಿ ಹೋಗ್ಬೇಕಂತೆ ಶಾಪಿಗೆ. ನಾನು ಬಂದು ರಜೆ ಎಲ್ಲ ಅಷ್ಟೇ ಎಕ್ಸಾಮ್ ಎಲ್ಲ ಮುಗಿಸಿ ಎಲ್ಲ ಸ್ಟ್ರೆಸ್ ಹೋಯ್ತಂತ ಅಂದ್ಕೊಳ್ಳೋಷ್ಟರಲ್ಲಿ ನನ್ನ ಅಂಗಡಿಗೆ ಬಾ ಇಲ್ಲಿ ಇರು ಅಂತ ನೋಡ್ತಂತ ಅಂದರೆ, ಅವಳು ಇಲ್ಲಿಗೆ ಹೋಗ್ತಾಳೆ, ಇಲ್ಲಿ ಟೈಲರಿಂಗ್ ಟೀಚ್ ಮಾಡ್ಲಿಕ್ಕೆ ಹೋಗ್ತಾಳೆ. ಹಾಗೆ ನಾನು ಮನೇಲಿ ಇದ್ದೀನಲ್ಲ, ಹಾಗೆ ನನ್ನನ್ನು ಚಂದ ಕಟ್ಟಿಟ್ಕೊಂಡಿದ್ದಾಳೆ ಅವಳು. ಅಂದರೆ ಅವಳಿಗೆ ರಜೆ ಎಲ್ಲ ಹಾಗೆಲ್ಲ ಅಂದ್ಕೊಂಡಿದ್ದಾಳೆ. ಹಾಗೆ ಈಗ ನಾನು ಹೋಗ್ಬೇಕಂತೆ ಅಲ್ಲಿಗೆ, ಅದಕ್ಕೆ ಬೇಗ ಬೇಗ ಕ್ಲೀನಿಂಗ್ ಮಾಡಿ ಹೊರಡುವ. ನಾನು ಒಳ್ಳೆ ಪ್ಲ್ಯಾನ್ ಹಾಕಿದ್ದೆ ಇವತ್ತು, ಇವತ್ತಿನ ಡೇ ರೂಟೀನ್ ಎಲ್ಲ ಹೇಗಿರ್ತದೆ ಅಮ್ಮಂದು ಸಹ ತೋರಿಸುವ ಅಂತ. ಅಮ್ಮೆಲ್ಲ ಉಳ್ಳಿಗೆಲ್ಲ ಹೋಗ್ತಾರಲ್ಲ, ಅದೆಲ್ಲ ಅಮ್ಮ ನೋಡಿ ನೋಡಿದ್ದು ನೀವು ಕಾಣ್ತಲ್ಲ ಅಲ್ಲಿ ಬಿಸಿಲಿ. ಹಾಂ, ನಾನೊಂದು ಪ್ಲ್ಯಾನ್ ಹಾಕಿದ್ದೇನೆ, ಒಂದು ದಿನ ಇಡೀ ಫುಲ್ ನಮ್ಮ ಭಾಷೆಯಲ್ಲೇ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ನೋಡಬೇಕು ಯಾವಾಗ ಟೈಮ್ ಬರ್ತದೆ ಅಂತ. ಫುಲ್ ಇಡೀ ಅದು ಕೂಡ ಕಲಿಬೋದು. ಹಾಂ, ನಮ್ಮ ಭಾಷೆ ಈಸಿ ಉಂಟು, ಆ್ಯಕ್ಚುಲಿ ತುಂಬ ಈಸಿ ಉಂಟು ಕಲೀಲಿಕ್ಕೆ. ಕನ್ನಡ ತುಳು ಹಿಂದಿ ಎಲ್ಲ ಭಾಷೆ ಸಹ ಮಿಕ್ಸ್. ಕೆಲವು ಸಲ ನಮಗೆ ಬೇರೆಯವರು ಎದುರು ಮಾತಾಡಲಿಕ್ಕೆ ಭಯ ಆಗ್ತದೆ, ಅಂದರೆ ಕೆಲವು ವರ್ಡ್ಸ್ ಉಂಟಲ್ಲ ಅದು ಡಿಫ್ರೆಂಟ್ ಮೀನಿಂಗ್ ಇರ್ತದೆ, ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತದೆ. ಅದಕ್ಕೆ ನಾನು ಮಾತಾಡುವಾಗೆಲ್ಲ ಸ್ವಲ್ಪ ಭಯದಲ್ಲೇ ಮಾತಾಡೋದು. ನೋಡ, ಇನ್ನೊಂದ್ಸಲ ನಾನು ಯಾವಾಗಾದ್ರೂ ಒಂದ್ಸಲ ಅದು ನಾನು ನಮ್ಮ ಫುಲ್ ವ್ಲಾಗ್ ನಮ್ಮ ಭಾಷೆಯಲ್ಲಿ ಕಂಟಿನ್ಯೂ ಮಾಡ್ತೇನೆ. ನೋಡು ಯಾವಾಗ ಟೈಮ್ ಬರ್ತದೆ ಅಂತ ಮಾಡ್ತೇನೆ ನಾನು ಒಂದ್ಸತಿ. ಯಾವುದು ಯಾರು ಸಹ ತಪ್ಪು ತಿಳ್ಕೊಬೇಡಿ ಅಂತ, ಎಲ್ಲರ ಲ್ಯಾಂಗ್ವೇಜಲ್ಲಿ ಒಂದೊಂದು ಡಬಲ್ ಮೀನಿಂಗ್ ಇದ್ದೇ ಇರುತ್ತೆ. ನೋಡು ಯಾವಾಗ ಟೈಮ್ ಬರ್ತದೆ ಆವಾಗ ಮಾಡ್ತೇನೆ ನಾನು. ನಮ್ಮದು ಮನೆ ಹೇಳುವಷ್ಟೇನು ದೊಡ್ಡದಾಗಿಲ್ಲ, ಸಣ್ಣದಾಗಿದೆ ಅಷ್ಟೇ. ನನ್ನ ಅಮ್ಮನೊಂದು ಕನಸಿಯ ಅದೇ ಕೇಳಿದ ಇಲ್ಲಿ ಎರಡು ಟೈಲ್ಸ್ ಹಾಕ್ಬೇಕಂತ. ನಮ್ಮನೆ ಇದು ಕಾವಿದ್ದು ಅಂದರೆ ನೆಲ ಕಾವಿದ್ದು, ಅವರಿಗೆ ಟೈಲ್ಸ್ ಅಲ್ಲಿ ಇರಬೇಕಂತ ಬರ್ತದೆ ಗೊತ್ತಿಲ್ಲ, ಪರವಾಗ ಗ್ಯಾರಂಟಿ ವಿಡಿಯೋ ಮಾಡ್ತೀನಿ ನಾನು. ನಮ್ಮನೆಯಲ್ಲಿ ಟೋಟಲ್ 5 ರೂಮ್ ಉಂಟು. ಇದೊಂದು ಸಣ್ಣ ಹಾಲ್ ಥರ, ಆ ಕಡೆ ಒಂದು ರೂಮ್ ಉಂಟು, ಮತ್ತೆ ಅಲ್ಲಿ ಕಿಚನ್, ಮತ್ತೆ ಇದರೊಂದು ಹಾಲು, ಮತ್ತೆ ಆ ಕಡೆ ಒಂದು ರೂಮ್. ನಾವೆಲ್ಲ ಹಾಕ್ತೀವಲ್ಲ, ತೋರಿಸ್ತೇನೆ ನಿಮಗೆ ಹೇಗೆ ಉಂಟಂತ. ಅವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ, ನಾನು ಆವಾಗ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ರು ಹೇಳಿದ, ಅದು ಹೆಸರೆಲ್ಲ ಬೇಡ, ನನ್ನ ಫ್ಯಾಮಿಲಿಯವರೇ ಹೇಳಿದರು. ಅಂದರೆ ಇದನ್ನು ಸಹ ನೀನು ಲಾಗ್ ಇದು ಗುಡಿಸ್ತಾ ಇದ್ದೆ ನಾನು ಆವಾಗ. ಆವಾಗ ಅವ್ರು ಹೇಳಿದ್ರು ಇದನ್ನು ಸಹ ನೀನು ಲಾಗ್ ಮಾಡಿ ಹಾಕು ಅಂತ. ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಇದು ಸಾಕು ಟೈಮ್ ಬರ್ತದೆ ಆವಾಗ ಹಾಕ್ತೇನೆ, ಬಟ್ ನಾನೀಗ ಫಸ್ಟ್ ಎಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಲ್ಲ ಹಾಕೋದಿಲ್ಲ ಅಂತ ಹಾಗೆ ಅಂದ್ಕೊಂಡೆ. ಅಲ್ಲ, ಇವರೇ ಹೇಳ್ತಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೆ ಏನಾಗಲ್ಲ, ನಮ್ಮ ಧೈರ್ಯದಲ್ಲಿ ನಾವಿರಬೇಕು, ಯಾರಿಗೂ ಭಯ ಪಡಬಾರ್ದು. ಅದಕ್ಕೆ ನನಗೆ ನಾಚಿಕೆ ಹಾಗೆ ಏನಿಲ್ಲ ಆಯ್ತಾ. ಅಂದರೆ ಯಾವ ಟೈಮಲ್ಲಿ ಇರಬೇಕು ಆಗ ಇರ್ತದೆ, ಆದರೆ ಅಂದರೆ ಎಲ್ಲದಕ್ಕೂ ಮಾತಾಡೋದಕ್ಕೆ ಆಗಿ ಅಂತ ನಾಚಿಕೆ ನನಗೆ ಅಂತ ಇಲ್ಲ. ನಾನು ಯಾವಾಗಲೂ ಹ್ಯಾಪಿಯಾಗಿ ಇರೋಳು, ಯಾವಾಗಲೂ ಹ್ಯಾಪಿಯಾಗಿ ಇರ್ತೇನೆ. ಇವಾಗೆಲ್ಲ ಜಾಸ್ತಿ ಮಾತಾಡಲಿಕ್ಕೆ ಅದು ಕಲಿಯೋದಲ್ಲ, ಅದು ತನ್ನಿಂದ ತಾನೇ ಬರಬೇಕು ಮಾತಾಡಲಿಕ್ಕಿಲ್ಲ. ಆದರೆ ನನಗೆ ಮೊದಲು ಆಗ್ತಿರಲಿಲ್ಲ, ಇವಾಗ ಯಾರಾದರೂ ಹೇಗೆ ಮಾತಾಡಬೇಕು ಹಾಗೆಯೇ ಮಾತಾಡ್ತೀನಿ. ಜೋರಲ್ಲಿ ಮಾತಾಡಿದ್ರೆ ನಾನು ಸಹ ಜೋರಲ್ಲಿ ಮಾತಾಡ್ತೀನಿ, ಆದರೆ ಪಾಪದಲ್ಲಿ ಮಾತಾಡಿದ್ರೆ ನಾನು ಸಹ ಪಾಪಾಗೆ ಮಾತಾಡ್ತೀನಿ. ನಮ್ಮನೇಲಿ ಗ್ಯಾಸ್ ಯೂಸ್ ಮಾಡಿದ್ರೆ ತುಂಬ ಟೈಮ್ ಆಯಿತು, ಇವಾಗ ಇದು ಒಂದು ಒಳ್ಳೆಯದೇ ಯೂಸ್ ಮಾಡಿ. ಕೆಲವರಿಗೆಲ್ಲ ನನ್ನ ಈ ಲಾಗ್ ನೋಡಿ ಅಂದ್ಕೊಳ್ಬೋದು, ಅಂದರೆ ಕೆಲವರಂದರೆ ನೀವೆಲ್ಲ ಯಾಕಂದ್ರೆ ಸಬ್ಸ್ಕ್ರೈಬ್ ಇರ್ತಿದ್ದೀರಿ ಅವರಲ್ಲ ಅಂದ್ಕೊಳ್ತೇನೆ.
ಅಂದರೆ ಹೀಗೆ ಫ್ಯಾಮಿಲಿಯಲ್ಲೆಲ್ಲ ಶೋ ಇವಾಗ ಎಲ್ಲ ಇತ್ತು, ಇವಾಗ ಗುಡಿಸಿದ ಸಾಕ್ತಾನೆ ಲಾಗಲ್ಲಿ ಇದೊಂದು ಬಾಕಿ ಇತ್ತು ಅಂತ ಅಂದ್ಕೊಳ್ಬೋದು. ಅವ್ರಿಗೆ ಏನು ಗೊತ್ತಲ್ವಾ ನಾವು ಎಷ್ಟು ಕಷ್ಟಪಡ್ತೀವಿ ಈ ಒಂದು ಯೂಟ್ಯೂಬನ್ನು ಅಂದರೆ ಗ್ರೋ ಯೂಟ್ಯೂಬನ್ನು ನಾವು ಸಹ ಯೂಟ್ಯೂಬಲ್ಲಿ ಫೇಮಸ್ ಆಗಿ ಇವರೊಂದು ಬಂದೆ ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು ಹಾಗೆ ಅಂದ್ಕೊಳ್ತಿರ್ತೀವಿ, ಅದೆಲ್ಲ ಅವರಿಗೆ ಏನು ಗೊತ್ತಲ್ಲ. ಸೆಕೆಂಡ್ ಅಕ್ಕನ ಮದುವೆ ಟೈಮಲ್ಲಿ ಅದು ಸೀಟ್ ಹಾಕಿದ್ರು, ಥರ್ಡ್ ಅಕ್ಕನ ಮದುವೆಯಲ್ಲಿ ಎಂತ ಹಾಕಲಿಲ್ಲ ಬಟ್ ಪೇಂಟಿಂಗ್ಸ್ ಎಲ್ಲ ಮಾಡಿದೆ. ಇದೊಂದು ಸಣ್ಣ ಎಂತ ಹೇಳಿದ್ರೆ ಸಿಟೌಟ್ ಟೈಪೇ, ಸಿಟೌಟ್ ಎದುರಿಂದ ಇರುತ್ತೆ ಅಲ್ವಾ, ಇದು ಹಿಂದೆ ಅದೊಂದು ಇದೊಂದು ಎಕ್ಸ್ಟ್ರಾ ರೂಮ್, ಅದು ಟಾಯ್ಲೆಟ್ ಬಾತ್ರೂಮ್, ಇದು ಅಟ್ಯಾಚ್ ಮಾಡುತ್ತೆ ಇಲ್ಲಿ ನೋಡಿ ಈ ಮನೆ. ಇವಾಗ ಯೂಸ್ ಮಾಡುದಿಲ್ಲ ಅಂದ್ರೆ ಇವಾಗ ಮಿಕ್ಸ್ ಬಂದಿದೆ ಅಲ್ಲ, ಹುಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿದೆ ನೋಡಿ, ಹೀಗೆ ರೆಡಿ ಆಗ್ತಾ ತೋರಿಸ್ತೇನೆ. ಇದು ಕತ್ತಿಯನ್ನು ಹರಿ ಮಾಡ್ತಾ ಇದ್ದಾರೆ. ಎಂತ ಬಿಡಿ ಹೇಗೆ ಆ ಥರ ಮಾಡಿದರೆ ಕತ್ತಿ ಅರಿಯಾಗುತ್ತೆ. ಮತ್ತೆ ಎಂತ ಗೊತ್ತಾ, ಈ ಕೆಲವರೆಲ್ಲ ಅಂದರೆ ನನ್ನ ತಾತ ಹೇಗೆ ಮಾಡ್ತಾರೆ ಗೊತ್ತಾ, ನನ್ನ ತಾತ ಇದು ಕರೆಂಟ್ ಕಂಬಕ್ಕೆ ಹೋಗಿ ವಿಧಿಸ್ತಾ ಇರ್ತಾರೆ, ಅದು ಸತ್ಯ ಅರಿಯಾಗುತ್ತೆ ಬಟ್ ಅದು ಏನಾಗುತ್ತೆ ಗೊತ್ತಾ, ಶಾರ್ಪ್ ಅರಿ ಅಂದರೆ ಶಾರ್ಪ್ ಆಯಿತಾ, ಶಾರ್ಪ್ ಆಗುತ್ತೆ ಬಟ್ ಅದೇನು ಕರೆಂಟ್ ಅಲ್ವಾ ಹಾಗೆಲ್ಲ ಯೂಸ್ ಮಾಡಬಾರ್ದು. ನಾನು ತುಂಬ ಟೈಮ್ ಹೇಳು ಅಂತ ಅಂದ್ಕೊಂಡೆ, ನಾವು ನಮಗೆ ಹೇಳಲಿಕ್ಕೂ ಸರಿಯಾಗೋದಿಲ್ಲ, ಅದು ಹೇಳಿದೊಂದು ಕರೆಂಟ್ ಕಂಬಕ್ಕೆಲ್ಲ ಆಗಿಲ್ಲ ವಿದ್ಯುತ್ ಸರಿಯಲ್ಲ, ಅದೆಲ್ಲ ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಅದನ್ನು ಅನುಭವಿಸಲಿಕ್ಕೆ ತುಂಬ ಕಷ್ಟ ಇದೆ. ಒಂದು ಹೇಳಿದ ಇನ್ಫಾರ್ಮೇಷನ್ ಕೊಟ್ಟ ಅಂದರೆ ಕರೆಂಟ್ ಕಂಬಕ್ಕೆಲ್ಲ ಹೋಗಿ ಉಜ್ಜಬೇಡಿ ಅಂತ, ಈ ಥರ ಕಂಬಕ್ಕೆ ಹೋಗಿ ಉಜ್ಜಿ ಏನಾಗೋದಿಲ್ಲ ಅಂದರೆ ಇದು ಮನೆ ಅದೆಲ್ಲ ಅಂದರೆ ಕರೆಂಟ್ ಇದೆಲ್ಲ ಈ ಸಪ್ಲೈ ಏನೇ ಇಲ್ಲಲ್ಲ, ಹೀಗೇನೇ ಇರೋದಲ್ಲ ನಾರ್ಮಲಾಗಿ, ಅದೆಲ್ಲ ಏನಾಗೋದಿಲ್ಲ. ಕರೆಂಟ್ ಕರೆಂಟ್ ಕಂಬಕ್ಕೆ ಒಂದು ಉಜ್ಜಿಕ್ಕೆ ಹೋಗ್ಬಾರ್ದು ಅಷ್ಟೇ. ಕ್ಲೀನಿಂಗ್ ಎಲ್ಲ ಆಯಿತು ನೋಡಿ, ಇನ್ನು ಹೊರಡುದು ಅಂದರೆ ಕ್ಲೀನಿಂಗ್ ಆದರೆ ಗುಡಿಸಿ ಆಯ್ತು ಅಷ್ಟೇ, ಹೊರಸಿ ಎಲ್ಲ ಆಗಲಿಲ್ಲ, ಇನ್ನು ಹೊರಸ್ಬೇಕಷ್ಟೇ. ಇನ್ನು ಅಂದರೆ ನಾನು ಅಕ್ಕನ ಶಾಪಿಗೆ ಹೋಗ್ಬೇಕಲ್ಲ, ಹಾಗೆ ಹೊರಡುವ ನೋಡ, ನೀವು ಸಹ ಬನ್ನಿ, ನಾನು ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ. ಚಹಾ ತಿಂಡಿ ತಿಂತೇನೆ, ಇದ್ರ ಡ್ರೆಸ್ ಎಲ್ಲ ಹಾಕಿ ರೆಡಿಯಾಗಿದ್ದೇನೆ, ಇನ್ನು ಕೂದಲೊಂದು ಕಟ್ಟಿ ರೆಡಿ ಆಗೋದು. ಈ ದೋಸೆ ಮಾಡಿದ್ರು ನೋಡಿ, ದಪ್ಪ ದೋಸೆ, ಇದನ್ನು ಹೀಗೇನೆ ಅಂದರೆ ಸಾಂಬಾರು ಇಲ್ಲದೆ ಸಹ ತಿನ್ಲಿಕ್ಕೆ ಆಗ್ತದೆ, ಅದೀಗ ನಾನು ತಿಂತೇನೆ, ತಿಂದು ಹೊರಡಿ ರೆಡಿ ಆಗಬೇಕು. ಈಗಲೇ ಖುಷಿ ಆಗ್ತದೆ ಇದೆಲ್ಲ ಸ್ವಲ್ಪ ಐತಮ್ಮ, ಅಂದರೆ ಮ್ಯಾಂಗ್ಳೂರಿಂದ ಬರುವಾಗ ತಗೊಂಡು ಬಂದಿದ್ದು. ಅಕ್ಕನ ಶಾಪಿಗೆ ಕೊಡಬೇಕು ನಾನು, ಅದು ಸ್ವಲ್ಪ ಅರ್ಜೆಂಟ್ ಇತ್ತು ಐಟಮ್, ಮ್ಯಾಂಗ್ಳೂರಿಗೆ ಬಂದಿತ್ತು ಪಾರ್ಸೆಲ್, ನಾನು ಕಲೆಕ್ಟ್ ಮಾಡ್ತಮ್ಮ. ಅಂದ್ರೆ ಅಪ್ಪನದು ಕ್ಯಾಂಟೀನ್ ಇದೆಲ್ಲ ಅಡಿಗೆ ಆಗುವ, ಅಲ್ಲೆಲ್ಲ ಸೇರ್ಕೊಂಡೆಲ್ಲ ಇರ್ತದಲ್ಲ, ಅದೆಲ್ಲ ಮತ್ತೆ ಇರಿಟೇಷನ್ ಆಗ್ತದೆ, ಕ್ಲೀನ್ ಮಾಡಿ ವಾಪಸ್ ಕ್ಲೀನ್ ಮಾಡ್ಬೇಕಂತ. ಇಲ್ಲದಿದ್ರೆ ಸಂಜೆ ಒಮ್ಮೆ ಕ್ಲೀನ್ ಮಾಡಿದ್ರೆ ಬೆಳಗ್ಗೆವರೆಗೆ ಕ್ಲೀನ್ ಇರ್ತದೆ ಮತ್ತೆ.
ಬಟಾಟೆ ಒಂದು ಬಾಕುಂಟು ಅಂದರೆ ಅಮ್ಮ ನಿನ್ನೆ ವಾಶ್ ಮಾಡಲಿಲ್ಲ ಅಂದರೆ ಅವರು ಸ್ವಲ್ಪ ಕೆಲಸ ಇರ್ತೇನೆ ಮತ್ತೆ ಸುಸ್ತಾಯ್ತು ಅಂತ ಹೇಳ್ತಿದ್ರು ಆಗ ಕೆಲಸ ಮಾಡಲಿಲ್ಲ ಅಂದರೆ ಗುಳ್ಳೆಲ್ಲ ತಂದರು ಸಂಜೆದು ಅಂದರೆ ಅಂದರೆ ಬಟ್ಟೆ ವಾಶ್ ಒಂದು ಬಾಕಿತ್ತು ಅಷ್ಟೆ ನಾ ಮಾಡ್ತೇನೆ ಇವತ್ತು ಮಧ್ಯಾಹ್ನ ಎಲ್ಲ ಮಾಡಬೇಕು ಅಷ್ಟೆ ಮಧ್ಯಾಹ್ನ ನಿನ್ನ ಬರ್ತೇನೆ ಮಧ್ಯಾಹ್ನ ಮಾಡಬೇಕು ಅಷ್ಟೆ ಇದೆಲ್ಲ ನಮ್ಮ ಮನೆಯಲ್ಲಿ ನ್ಯೂ ಎಂಟ್ರಿ ಅಂದರೆ ಅಮ್ಮ ಸ್ಟೀಮಿ ಒಂದು ಸೇರಿದ್ರು ಅದರಲ್ಲಿ ಇದನ್ನು ತಗೊಂಡಿದ್ರು ಒಂಥರ ಸೋಪ ಥರ ಇದು ಒಳ್ಳೆಯದು ಅಂದರೆ ನೆಂಟರೆಲ್ಲ ಬಂದಾಗ ಚೇರೆಲ್ಲ ಉಡುತ್ತೆ ಅಷ್ಟ ನಾವು ಇಲ್ಲೆಲ್ಲ ಅಲ್ಲೆಲ್ಲ ಹೊರಗಡೆಲ್ಲ ಅಂದರೆ ಒಳಗಡೆ ಒಂದು ಇದು ಉಂಟಲ್ಲ ಔಟ್ ಸೈಡ್ ಅಂತ ಹೇಳಿ ಇಟ್ಟು ಹೊರಗಡೆ ಆ ಕಡೆ ಬ್ಯಾಕ್ ಸೈಡ್ ಉಂಟಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ಳುವಾಗ ಒಂದು ಚೇರಲ್ಲಿ ಇಟ್ಕೊಂಡೇ ಹೋಗುದಲ್ಲಿ ಅರ್ಜೆಂಟಾಗಿ ಈಗ ನೆಂಟರು ಬಿಡ್ತಾರೆ ಅವಾಗ ನಮಗೆ ಕಾಯಿಸ್ತಾಳ ಈಗ ಅಲ್ಲಿಂದೆಲ್ಲ ತಗೊಂಡು ಬರಬೇಕು ಅವರು ಅಷ್ಟೊತ್ತು ನಿಂತ್ಕೊಂಡಿರಬೇಕು ಪಾಪ ಇಲ್ಲೇ ಅಲ್ಲೇ ಸಮೂಹ ಆಗೋದಿಲ್ಲ ಇದು ಮಾಡ್ತಿರೋದು ಅದು ಕ್ಲಿಯರ್ ಕಾಣ್ತಿದ್ಯಾ ಅದು ನನಗೆ ಸರಿ ಗೊತ್ತಿಲ್ಲ ನಾನು ಒಂದು ಮೈಲಿ ದೂರದಲ್ಲಿದ್ದೇನೆ ಅಂತ ನನಗೆ ಸಾಕು ನನಗೆ ಬೆಚ್ಚು ಇತ್ತು ಸಾಕು ಸಾಕು ನನಗೆ ಇನ್ನು ಚಾಕಾಲಿ ನಮ್ಮ ಚಾಕಾಲಿ ಇನ್ನು ಹೊರಡಬೇಕು ಕೂದಲು ಕಟ್ಟಿದ್ರು ಹೊರಡುದು ಬೊಟ್ಟಾಕಿ ಸಿಹಿ ಅಂತ ಹೋಗುದು ಇನ್ನು ಆಯಿತು ನಡುವೆ ಹೊರಡಿ ಎಲ್ಲ ಇನ್ನೊಂದು ಸಣ್ಣ ಬೊಟ್ಟಾಕ್ಬೇಕಷ್ಟೆ ಮತ್ತು ಅಂದರೆ ನಾನು ಔಟ್ಸೈಡೆಲ್ಲ ಹೋಗುವಾಗ ಈ ಇಲ್ಲಿ ಪೇಟೆಗೆಲ್ಲ ಹೋಗುವಾಗ ನಾನು ಅಷ್ಟು ಜಾಸ್ತಿ ಏನು ಲಿಪ್ಸ್ಟಿಕ್ ಹಚ್ಚೋದು ಅದೇ ಮಾಡಲಿಕ್ಕೆ ಹೋಗಲ್ಲ ಪೌಡ್ರ್ ಸಹ ಹಚ್ಚಲಿಕ್ಕೇನು ಹೋಗಲ್ಲ ಒಂದು ಸ್ಟಿಕ್ಕರ್ ಹಾಕ್ತೀನಿ ಅಷ್ಟೇ ಅದೇನಿದ್ರು ಮ್ಯಾಂಗ್ಳೂರಲ್ಲಿ ಎಲ್ಲ ಲಿಪ್ಸ್ಟಿಕ್ ಎಲ್ಲ ಸ್ವಲ್ಪ ಅಲ್ಲಿದ್ರೆ ಸ್ವಲ್ಪ ಆಗಿಯಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಹೋಗಿದ್ದೀನಿ ನನಗೆ ಇಲ್ಲಿ ಹಳ್ಳಿಯಲ್ಲಿ ಹೇಗಿರ್ತೇನೆ ಹಾಗೇನೆ ನಾನು ಇರೋದು ಇಲ್ಲಿ ಪರ ಈಗ ಹೊರಡುದು ನಾವು ಹೋಗುವ ಇನ್ನು ಫ್ರೆಂಡ್ ಶಾಪಿಗೆ ಹೋಗ್ಬೇಕು ಎರಡು ಕಟ್ಟಿರ್ಕೊಂಡು ಹೀಗಿರ್ಕೊಂಡು ಹೋಗುದು ಸಿಹಿ ಅಂತ ಹೋಗಬೇಕು ಈಗ ಒಂದು ಆಟೋ ಎಲ್ಲ ಸಿಗ್ತದೆ ಅಲ್ಲಿ ಆಟೋ ಹಾಕ್ಕೊಂಡು ಹೋಗುದು ಬನ್ನಿ ಹೋಗು ನಾನು ಸಹ ನಿಮ್ಮನ್ನು ನನ್ನ ಅಕ್ಕನ ಶಾಪ್ ಹೇಗಿದೆ ಅಂತ ತೋರಿಸ್ತೇನೆ ಸಣ್ಣ ಶಾಪ್ ಅವಳಿಗೆ ಸಾಕು ಅಂದರೆ ಟೈಲರಿಂಗ್ ಎಲ್ಲ ಮಾಡ್ತಿರ್ತಾಳಲ್ಲ ಅವಳಿಗೆ ಸಾಕು ಅಂದರೆ ಟೈಲರಿಂಗ್ ಜೊತೆಗೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಸೇಲಿಗೆ ಇಡುದಂತ ಅಂದರೆ ಅಲ್ಲಿ ಸ್ಕೂಲ್ ಹತ್ತಿರ ಇದೆ ಸ್ಕೂಲ್ ಕಾಲೇಜ್ ಹತ್ತಿರ ಇಲ್ಲ ಹಾಗೆ ಅಲ್ಲಿ ಅವರೆಲ್ಲ ಬರ್ತಾರಲ್ಲ ಮಕ್ಕಳೆಲ್ಲ ಬಂದಾಗ ಒಂದು ಐಟಮ್ಸ್ ಎಲ್ಲ ಅಂದರೆ ಗಿಫ್ಟ್ ಐಟಮ್ಸ್ ಆಗಿರ್ಬೋದು ಆ ಥರ ಐಟಮ್ಸ್ ಎಲ್ಲ ಬೇಕಾಗಿರೋದು ಅಲ್ಲಿ ಸೇಲಿಗೆ ಇಟ್ಕೊಳ್ಳಿ ಅಷ್ಟೇ ಬನ್ನಿ ಹೋಗುವ ನಾನು ಹೋಗಿ ಬಂದಾಯಿತು ಶಾಪಿಗೆ ಹೋಗಿ ಆಗ ಶಾಪಿಗೆ ಹೋಗಿ ಹೋದಲ್ಲ ಇವಾಗ ಬಂದೆ ಬಂದು ಟೈಮ್ ಎಷ್ಟಪ್ಪ ನಾನು ಇಲ್ಲಿ ಟೈಮ್ ಇದೆ ಚಿಂತೆ ಎರಡು ಕಾಲಾಗ್ತಾ ಬಂತು ನೋಡಿ ಬಂದೆ ನಾನು ಈಗ ಬಂದೆ ಮತ್ತು ನನ್ನ ಮೊಬೈಲಲ್ಲಿ ಚಾರ್ಜಸ್ ಇರಲಿಲ್ಲ ಹಾಗೆ ನಾನು ಸೀದ ಬಂದೆ ಅಲ್ಲಿ ಚಾರ್ಜಸ್ ಇರಲಿಲ್ಲ ಹಾಗೆ ನಾನು ಶಾಪ್ ಹಾಗೆ ಅಲ್ಲಿ ಬಂದು ನೋಡೋದು ಅಮ್ಮ ಟಿಫಿನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನು ಸಹ ಅಲ್ಲಿ ಇರ್ತೇನೆ ಅಂತ ಅಮ್ಮ ಊಟ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಹಾಗೆ ಅಪ್ಪ ಈಗ ಕ್ಯಾಂಟೀನ್ ಹೋದರು ನಾನು ಸಹ ಊಟ ಮಾಡ್ತೇನೆ ಫಾಸ್ಟ್ ಆಗಿ ಊಟ ಮಾಡಿದೆ ನೋಡಿ ನನ್ನ ಅಮ್ಮ ಇನ್ನೂ ಸಹ ಊಟ ಮಾಡೋದು ಆಗಲಿ ಊಟ ಮಾಡಿ ಆಗಲಿಲ್ಲ ಅಪ್ಪ ಕಾಲೆಲ್ಲ ಉದ್ದ ಇಟ್ಟ ಅವಸ್ಥೆ ನೋಡಿ ಚಂದ ಊಟ ಮಾಡೋದು ನಾನು ನೋಡಿ ಫಾಸ್ಟ್ ಆಗುದ್ದೆ ಅಲ್ಲ ಅಮ್ಮ ಬೇಡ ನನ್ನ ಮೊಬೈಲಲ್ಲಿ ಚಾರ್ಜ್ ಸಹ 6% ಇರೋದು ಚಾರ್ಜ್ ಎಲ್ಲ ಇರಬೇಕು ಅಷ್ಟರಾಗಿ ನಾನು ಸಹ ರೆಸ್ಟ್ ಮಾಡೋದು ಮಲಗಿ ರೆಸ್ಟ್ ಮಾಡೋದು ಮತ್ತು ಬಟ್ಟೆ ವಾಶ್ ಎಲ್ಲ ಉಂಟು ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕು 2 days ಇದ್ದುಂಟು ಬಟ್ಟೆ ವಾಶ್ ಮಾಡಲಿಕ್ಕೆ ಮತ್ತು ನಾನು ನಿನ್ನೆ ಆಂಟಿನ ಮನೆಯಿಂದ ಬರುವಾಗ ಅದು ಸಹ ಸ್ವಲ್ಪ ಡ್ರೆಸ್ ಇತ್ತು ಅದು ಸಹ ವಾಶ್ ಮಾಡಬೇಕು ಈಗ ಚಾರ್ಜ್ ಇರ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಆಯಿತಾ ಮತ್ತೆ ಸಿಗ್ತೀನಿ ಬಟ್ಟೆ ವಾಶ್ ಮಾಡುವ ಇವಾಗ ಚಾರ್ಜ್ ಸ್ವಲ್ಪ ಆಗಿದೆ ನೋಡಿ ಚಾರ್ಜ್ ಆಗಿದೆ ಪರವಾಗಿಲ್ಲ ಸಾಕು ಇವಾಗಕ್ಕೆ ಇವಾಗ ಬಟ್ಟೆ ವಾಶ್ ಮಾಡಬೇಕು ಬಟ್ಟೆ ತುಂಬ ಉಂಟು 2 ದಿವಸದ್ದು ಈಗ ವಾಶ್ ಮಾಡಬೇಕು
ಈಗ ನಾವು ವಾಷಿಂಗ್ ಮಿಷನಲ್ಲೆಲ್ಲ ವಾಶ್ ಮಾಡಿದರೆ ಅದು ಎಂತ ಮಣ್ಣು ಹೋಗುದಿಲ್ಲ ಅಷ್ಟು. ಈ ಥರ ಎಲ್ಲ ನಾವು ಬಿಡಿಸಿ ಬಿಡಿಸಿ ಹೋಗಿ ಎಂತ ವಾಶ್ ಮಾಡ್ತೀವಿ. ಆ ವಾಷಿಂಗ್ ಮಿಷನ್ ಅಂದರೆ ಸುತ್ತ ಆಡ್ತದೆ. ನಮ್ಮನೇಲಿ ವಾಷಿಂಗ್ ಮಿಷನ್ ಇಲ್ಲ ಅಂತೇಳಿ ನಾನು ಈ ಥರ ಹೇಳುದಲ್ಲ, ನಿಜವಾಗ್ಲೂ ಹೀಗೆ ಕೈಯಲ್ಲಿ ವಾಶ್ ಮಾಡಿದ್ದೇನೆ. ಈ ಥರ ಲಂಗ ಸ್ಟಿಚ್ ಮಾಡಿದ್ರುಂಟಲ್ಲ, ಇದು ಇದಕ್ಕೆ ಬಕ್ರ ಅಂತ ಹೇಳ್ತಾರೆ. ಇದು ಅಂದರೆ ನಾವು ಲಂಗ ಏನಾದರೂ ವಿಯರ್ ಮಾಡೋದಾದರೆ ಈ ಥರ ಲಂಗ ಈ ಸ್ಟಿಚ್ ಮಾಡಿದರೆ ಒಳ್ಳೆಯದು, ನಮಗೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಬಕ್ರ ಅಂತ ಹೇಳ್ತಾರೆ ಇದಕ್ಕೆ, ಇದೇ ಅಗಲಾಗಿನೂ ಇರ್ತದೆ ನೋಡಿ, ಅದಕ್ಕೆ ಇದನ್ನೇ ಯೂಸ್ ಮಾಡೋದು ಬಕ್ರ. ಇದು ಅಕ್ಕನೇ ಸ್ಟಿಚ್ ಮಾಡಿದ್ದು. ಈ ಲಂಗದಲ್ಲೆಲ್ಲ ಉಂಟಲ್ಲ ಕೆಳ ಕಾಲ ಹತ್ರ ಮಾತ್ರ ಮಣ್ಣಿರುದು, ಯಾಕೆಂದರೆ ಇದು ಎಂತ ಹೇಳಿದ್ರು ಗುಡಿಸ್ಕೊಂಡು ಹೋಗ್ತೀವಲ್ಲ, ಹಾಗೆ ಕಾಲ ಹತ್ರ ಮಾತ್ರ ಮಣ್ಣಿರುತ್ತೆ ನೋಡಿ. ಇಲ್ಲಿ ಇಲ್ಲಿ ಮಾತ್ರ ಮಣ್ಣಿರುತ್ತೆ, ಇಲ್ಲಿ ಎಲ್ಲ ಅಷ್ಟು ಮಣ್ಣಿರುವುದಿಲ್ಲ. ಈ ಟಾಪ್ ನಿಮಗೆ ತೋರಿಸ್ತೇನೆ, ಇದು ನಾನು ಡಿಮಾರ್ಟಲ್ಲಿ ತಗೊಳ್ಳೋದು. ಇದಕ್ಕೆ ನಾನು 129 rupees ಕೊಟ್ಟಿದ್ದೇನೆ. ಚಂದ ಉಂಟು, ಚಂದ ಸಾಗ್ತದೆ ವಿಯರ್ ಮಾಡಲಿಕ್ಕೆ 129. ಆ ದಿವಸ ನಾನು ಡಿಮಾರ್ಟಿಗೆ ಹೋದ ದಿವಸ ನನಗೆ ರಂಜಿತಾ ತುಳು ಟಾಕ್ಸ್ ಅಂತ ಇದೆಯಲ್ಲ, ಅವ್ರು ಗೊತ್ತುಂಟಲ್ಲ ನಿಮಗೆ ಎಲ್ಲರಿಗೂ ಸಹ, ಅವರು ಸಿಕ್ಕಿದ್ರು ನನಗೆ. ನಾನು ಅವರಿಗೆ ಹಾಯ್ ಮಾಡಿದೆ, ಮತ್ತು ಅವರಿಗೆ ನನ್ನ ಪರಿಚಯ ಇಲ್ಲಲ್ಲ. ಸೊ ನಾನು ಈಗೆಲ್ಲ ಯೂಟ್ಯೂಬ್ ಚಾನಲ್ ಉಂಟು ಹಾಗೇನು ಹೇಳಲಿಲ್ಲ, ಜಸ್ಟ್ ರಂಜಿತಾ ಅಂತ ಕರೆದು ಹಾಯ್ ಅಂತ ಮಾಡಿದೆ. ಒಬ್ಬ ರೆಸ್ಪಾನ್ಸ್ ಮಾಡಿದರು ಅವರು ಸಹ, ಮತ್ತು ಸುಮ್ಮನೆ ಹಾಗೆ ನಾನು ಡಿಮಾರ್ಟ್ ಒಳಗೆ ಹೋದೆ ಅಷ್ಟೇ. ಅವರು ಪರ್ಚೇಸಿಗೆ ಬಂದಿದ್ರಂತೆ. ಮತ್ತು ನಾನು ಆ ದಿವಸ ಕೇಳಿದೆ ಅವರ ಜೊತೆ, ಏನು ಇವತ್ತು ಸಹ ಒಂದು ಲಾಗ್ ಆಯಿತಾ ಅಂತ. ಅದಕ್ಕೆ ಅವರು ಹೇಳಿದರು ನನಗೆ ಅಲ್ಲಿ ಪರ್ಮಿಷನ್ ಕೊಡಲಿಲ್ಲ, ಹಾಗೆ ನಾನು ಅಲ್ಲಿ ಲಾಗ್ ಒಳಗಡೆ ಮಾಡಲಿಲ್ಲ ಅಂತ ಹೇಳಿದರು. ನೋಡಿ ಟಾಪ್ ಚೆಂದ ಉಂಟಲ್ಲ, 129, ಸೂಪರಾಗಿ ಉಂಟು, ಕಂಫರ್ಟೇಬಲ್ ಟು ವಿಯರ್ ಅಂತ ಹೇಳ್ಬೋದು. ಅವೀಗೆ ಶಾಪಿಗೆಲ್ಲ ಹೋಗಿ ತಗೊಳ್ಳೋದಾದರೆ ಇದಕ್ಕೆ ಕಾಸ್ಟ್ಲಿ ಇರ್ತದೆ, ಒಂದು 400 something ವರೆಗೆ ಇರ್ಬೋದು ಈ ಮೆಟೀರಿಯಲ್ ನೋಡುವಾಗ. ಅಲ್ಲಿ ಮಾತ್ರ ನನಗೆ 129 ಸಿಕ್ಕಿತ್ತು, ಒಳ್ಳೆ ಆಫರ್ ಇತ್ತು ಆ ದಿವಸ. ಫೈನಲಿ ನನ್ನ ಡ್ರೆಸ್ ವಾಶ್ ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೂ ಒಂದು ಸ್ವಲ್ಪ ಕ್ಲೀನಿಂಗ್ ಬಾಕಿ ಇದೆ. ಮತ್ತೆ ಅಂದರೆ ಕುಡಿಯೋದಲ್ಲ, ಚಹಾ ಕುಡಿಬೇಕಂತ, ಚಹಾ ಕುಡಿಬೇಕು ಮತ್ತು ಫ್ರೀ ಫುಲ್ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ನೈಟ್ ಅಂತ ಟಿ ವಿ ನೋಡೋದು ಸ್ವಲ್ಪ, ಮತ್ತು ಊಟ ಮಾಡೋದು, ಮತ್ತು ಇದೆ ನಿದ್ದೆ ಮಾಡೋದು ಅಷ್ಟೇ. ಎಲ್ಲ ಕೆಲಸ ಆಗಿ ಇವಾಗ ಕುತ್ಕೊಂಡಿದ್ದೀವಿ, ಅಮ್ಮ ಚಹಾ ಕುಡಿತಾ ಇದ್ದಾರೆ ನೋಡಿ. ಸರಿ ಇದ್ಯಮ್ಮ ಮರ್ಲಲ್ಲ ಕತ್ತೆ, ನಿಮ್ಮನ್ನು ನೋಡಿದೆ, ನೀವು ಮಾತಾಡಿದ್ದು ನೋಡ್ದೆ ಅಷ್ಟೇ, ನಿಮ್ಮ ನೋಡ್ದೆ ಮಾತಾಡ್ತಾ ನೋಡ್ದೆ ಅಷ್ಟೇ. ಹಾಗೆ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸಹ ಮಾಡಿ. ಓಕೆ, ಬಾಯ್ ಬಾಯ್, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ನಾನು ನಿಮಗೆ.